ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ಬ್ರಹ್ಮಕುಮಾರಿಸ್ ರಸ್ತೆಯ ಡ್ಯಾನ್ಸ್ ಸ್ಟುಡಿಯೋವೊಂದರಲ್ಲಿ ಒಂದು ದಿನದ ಮಟ್ಟಿಗೆ ಕೋವಿಡ್ ಲಸಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. 45 ವರ್ಷ ಮೇಲ್ಪಟ್ಟ ಅರ್ಹ ಫಲಾನುಭವಿಗಳು ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ಬೆಳಗ್ಗೆ 10ರಿಂದ ಸಂಜೆ 4ರವರೆಗೂ ಕೊರೋನಾ ಲಸಿಕೆ ನೀಡುತ್ತಿದ್ದು 45 ವರ್ಷ ಮೇಲ್ಪಟ್ಟ ವಾರ್ಡಿನ ಜನರಿಗೆ ಹಾಗೂ ವಯಸ್ಸಾದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಗರದ 5ನೇ ವಾರ್ಡಿನ ನಗರಸಭಾ ಸದಸ್ಯರಾದ ಜೆ ನಾಗರಾಜ್ ಗ್ಯಾಸ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ವಾರ್ಡಿನಲ್ಲಿಯೇ ಲಸಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಲಸಿಕಾ ಕೇಂದ್ರಕ್ಕೆ ಸಚಿವರಾದ ಡಾ ಸುಧಾಕರ್, ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಹಾಗೂ ಪೌರಾಯುಕ್ತರಾದ ಲೋಹಿತ್ ರವರ ಸಹಕಾರದೊಂದಿಗೆ ಲಸಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದ್ದು ಸುಮಾರು 60 ಜನ ಲಸಿಕೆ ಪಡೆಯುವ ನಿರೀಕ್ಷೆ ಇದೆ ಎಂದು ನಗರಸಭಾ ಸದಸ್ಯರಾದ ಗ್ಯಾಸ್ ನಾಗರಾಜ್ ರವರು ತಿಳಿಸಿದರು. ಸರ್, 5ನೇ ವಾರ್ಡಲ್ಲಿ ಇವತ್ತು ಕೋವಿಡ್ ಲಸಿಕೆ ಹಾಕುವಂಥ ಕೇಂದ್ರ ಸ್ಥಾಪನೆ ಮಾಡಿದ್ದು, ಬಹಳ ಜನ ಬಂದು ವಾರ್ಡ್ನವರೆಲ್ಲ ಅಕ್ಕಪಕ್ಕದ ವಾರ್ಡ್ನವರು ಬಂದು ಈ ಕೇಂದ್ರದಲ್ಲಿ ಲಸಿಕೆ ಪಡೀತಾ ಇದ್ದಾರೆ. ಈ ಲಸಿಕೆ ಉಚಿತವಾಗಿ ಆಗ್ತಾ ಇದ್ದೀವಿ, ಅದು ರಾಜ್ಯ ಸರ್ಕಾರದಿಂದ ಉಚಿತವಾಗಿ ಆಗ್ತಾ ಇರೋದರಿಂದ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಮಂತ್ರಿಗಳು ದಿನನಿತ್ಯ 24x7 ವರ್ಕ್ ಮಾಡ್ತಾ ಇದ್ದಾರೆ ರಾಜ್ಯ ಪೂರ್ತಿ. ಅವ್ರನ್ನ ನಾವು ಒಂದು ಇನ್ಸ್ಪಿರೇಷನ್ಗೆ ತಗೊಂಡು ನಾವು ಕೂಡ ಅವ್ರ ಥರನೇ ಒಂದು ವಾರಿಯರ್ ಥರ ಕೆಲಸ ಮಾಡಬೇಕು ಅಂತೇಳಿ ನಗರಸಭಾ ಸದಸ್ಯನಾಗಿ ಮನೆ ಮನೆಗೂ ಓಡಾಡಿ ಯಾರು 45 ವರ್ಷ ಮೇಲ್ಪಟ್ಟಂಥವ್ರು ಯಾರಿದ್ದಾರೆ ಅವ್ರಿಗೆ ಅರಿವು ಮೂಡಿಸಿ ಗೊಂದಲಗಳನ್ನು ನೀವು ಕೈ ಬಿಡಬೇಕು, ನೀವು ಬಂದು ವ್ಯಾಕ್ಸಿನೇಷನ್ ತಗೋಬೇಕು, ತಾವು ಆರೋಗ್ಯವಾಗಿರಬೇಕು ಅಂತೇಳಿ ಅವ್ರಿಗೆ ತಿಳುವಳಿಕೆ ಹೇಳಿ ಕರ್ಕೊಂಡು ಬಂದು ಇವತ್ತು ವ್ಯಾಕ್ಸಿನೇಷನ್ ಹಾಕ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ ಸರ್. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು ಇನ್ಸ್ಪಿರೇಷನ್ನು, ಆಮೇಲೆ ನಮ್ಮ ನಗರಸಭಾ ಅಧ್ಯಕ್ಷರು ಸಹಕರಿಸಿದ್ದು, ಪೌರಾಯುಕ್ತ ಕಮಿಷನರ್ ಅವರು ಸಹಕರಿಸಿ ಈ ಒಂದು ವಾರ್ಡಲ್ಲೇ ಒಂದು ಸೆಂಟ್ರು ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಉಚಿತವಾಗಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ ಸರ್. ಇದುವರೆಗೂ 60%ವರೆಗೂ ಕಂಪ್ಲೀಟ್ ಆಗಿದೆ, ಇನ್ನೂ ಒಂದು 40% ಕಂಪ್ಲೀಟ್ ಆಗಬೇಕಿತ್ತು. ಅವರಿಗೆ ನಿನ್ನೆ ಮೊನ್ನೆಯಿಂದನೂ ಈ ಕೊರೋನಾ ವಾರಿಯರ್ಸ್ ತಂಡ ಇದೆ, BLOಗಳು, ವಾಲ್ಮ್ಯಾನ್ಗಳು, ಆಶಾ ಕಾರ್ಯಕರ್ತರು, ಇವರುಗಳೆಲ್ಲ ಅವರಿಗೆ ಅರಿವು ಮೂಡಿಸ್ಕೊಂಡು ಬರ್ತಾಯಿದ್ರು. ನಾವು ಕೂಡ ಜೊತೆಗೂಡಿ ಅವರಿಗೆ ನಮ್ಮ ಟಾರ್ಗೆಟು ಒಂದು ಹೆಚ್ಚು ಕಮ್ಮಿ ಒಂದು 60-70 ಜನವರೆಗೂ ತೊಗೊಳ್ತಾರೆ ಸಾಯಂಕಾಲದವರೆಗೂ ಅಂತೇಳಿ. ಹಿರಿಯರಿದ್ದಾರೆ ನಮ್ಮ ವಾರ್ಡಲ್ಲಿ, ಅವ್ರಿಗೆ ಜಿಲ್ಲಾ ಆಸ್ಪತ್ರೆವರೆಗೂ ಹೋಗಿ ತಗೊಂಡು ಬರೋವಂಥದ್ದು ಶಕ್ತಿ ಇಲ್ಲ, ಆದರೆ ಅಂತರ ಕಾಯ್ಕೋಬೇಕು ಅಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜನ ಜಾಸ್ತಿ ಇರೋದರಿಂದ ಒಂದು ಸೆಂಟ್ರ್ ಯಾಕೆ ನಾವು ವಾರ್ಡಲ್ಲೇ ಮಾಡಬಾರ್ದು ಅಂತೇಳಿ ಕಮಿಷನರ್ ಅವ್ರಿಗೂ ಅಧ್ಯಕ್ಷರಿಗೆ ಹೇಳಿದ್ದಕ್ಕೆ ಸಹಕರಿಸಿ THO ಹತ್ರ ಮಾತಾಡಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಗರಸಭೆ ನಗರದಲ್ಲೇ ಪ್ರಪ್ರಥಮ ಬಾರಿಗೆ ವಾರ್ಡಲ್ಲಿ ಲಸಿಕೆ ಅಳವಡಿಸ್ತಾ ಇರೋದು ಸರ್.